ಸ್ಟೂಡೆಂಟ್ಸ್ ಕಾಸ್ಟ್ ಅಕೌಂಟಿಂಗ್ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ಗೆ ಕಾಸ್ಟ್ ಶೀಟ್ ಮೇಲೆ ನನ್ನ ಹತ್ರ 2016 ಅಲ್ಲಿ ಒಂದು 14 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಓದ್ಬಿಡೋಣ ಏನಿದೆ ಅಂತ ನೋಡೋಣ. ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಬುಕ್ಸ್ ಆಫ್ ಪಿ ಕ್ಯೂ ಆರ್ ಲಿಮಿಟೆಡ್ ಫಾರ್ ದ ಇಯರ್ 2014-15. ಅಂದ್ರೆ 2014-15 ಇಯರ್ಗೆ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಫಸ್ಟ್ 2014-15 ಕಾಸ್ಟ್ ಶೀಟ್ ಅಲ್ಲಿ ಏನೇನಿದೆ? ಪರ್ಟಿಕ್ಯುಲರ್ ಸ್ಟಾಕ್ ಆನ್ 1/4-2014 ರಾ ಮೆಟೀರಿಯಲ್ ಫಿನಿಶ್ ಗೂಡ್ಸ್, ಸ್ಟಾಕ್ ಆನ್ ಮಾರ್ಚ್ 2015 ರಾ ಮೆಟೀರಿಯಲ್ ಫಿನಿಶ್ ಗೂಡ್ಸ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಫ್ಯಾಕ್ಟರಿ ಆನ್ ಕಾಸ್ಟ್, ಆಫೀಸ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಕಾಸ್ಟ್ ಅಂಡ್ ಸೇಲ್ಸ್ 15 lakhs. ಡ್ಯೂರಿಂಗ್ ದ ಇಯರ್ 2015-16 ದಿ ಕಂಪನಿ ಹ್ಯಾಸ್ ಟು ಸಬ್ಮಿಟ್ ದ ಕೊಟೇಶನ್ ಫಾರ್ ಅನ್ ಆರ್ಡರ್. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ವುಡ್ ಕಾಸ್ಟ್ 5 lakhs, 3 lakh 50 ಅಂಡ್ 5,000 ರೆಸ್ಪೆಕ್ಟಿವ್ಲಿ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ 2014-15 ಅಂಡ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಕಾಸ್ಟ್ ಅಗೇನ್ಸ್ಟ್ ಪ್ರೊಡಕ್ಟಿವ್ ವೇಜಸ್ ಅಂಡ್ ಆಫೀಸ್ ಓವರ್ ಹೆಡ್ ಟು ವರ್ಕ್ಸ್ ಕಾಸ್ಟ್ ಫಾರ್ ದ ಇಯರ್ 2014-15. ಪ್ರಿಪೇರ್ ಕೊಟೇಶನ್ ಫಾರ್ 2015-16 ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ಪರ್ಸೆಂಟೇಜ್ ಆನ್ ಅಸಂಪ್ಷನ್ ದಟ್ 20% ಪ್ರಾಫಿಟ್ ಈಸ್ ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ 2014 ಕೊಟ್ಟಿದ್ದಾರೆ. ಓಕೆನಾ? 2015-16 ಕೊಟ್ಟಿದ್ದಾರೆ. ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ 2014-15 ಏನ್ ಮಾಡಬೇಕು? ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಗೆ ಪ್ರಾಬ್ಲಮ್ ನಲ್ಲಿ ಅವರೇ ಕೊಟ್ಟಿದ್ದಾನೆ. ಏನಂತ ಹೇಳಿದ್ದಾನೆ? ಸ್ಟಾಕ್ಸ್ ಆನ್ 1/4-2014 ಅಲ್ಲಿ ರಾ ಮೆಟೀರಿಯಲ್ ಓಪನಿಂಗ್ ಡೇಟ್ ಕೊಟ್ಟಿದ್ದಾನೆ, ರಾ ಮೆಟೀರಿಯಲ್ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾನೆ, ಹಾಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ. ಕರೆಕ್ಟಾ? ಸೊ ಫಸ್ಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಓಪನಿಂಗ್ ಡೇಟ್ 1/4-14, ಅದಕ್ಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ 3,40,400 ಆಡ್ ಮಾಡಿದ್ರೆ 4,15,400 ಬರುತ್ತೆ. ಅದರಲ್ಲಿ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 31st March 2015 78,800 ನ ಏನ್ ಮಾಡಬೇಕು? ಮೈನಸ್ ಮಾಡಬೇಕಾಗುತ್ತೆ. ಮಾಡಿದ್ರೆ ನಮ್ಗೆ ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಎಷ್ಟು ಬರುತ್ತೆ? 3,36,800 ಬರುತ್ತೆ. ಈ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ ಗೆ ಡೈರೆಕ್ಟ್ ವೇಜಸ್ ನ ಆಡ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಪ್ರೈಮ್ ಕಾಸ್ಟ್ ಬರುತ್ತೆ. ಅರ್ಥ ಆಯ್ತಾ? ಈ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು. ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ, ಫ್ಯಾಕ್ಟರಿ ಆನ್ ಕಾಸ್ಟ್ ಅಂದ್ರೂ ಒಂದೇ, ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೂ ಒಂದೇ. ಗೈಸ್, ಫ್ಯಾಕ್ಟರಿ ಆನ್ ಕಾಸ್ಟ್ ಅಂದ್ರೂ ಒಂದೇ, ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೂ ಒಂದೇ. ಕ್ವಶನ್ ಅಲ್ಲಿ ಫ್ಯಾಕ್ಟರಿ ಆನ್ ಕಾಸ್ಟ್ ಅಂತ 1,50,000 ಕ್ವಶನ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. ನಾವು ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಿದ್ರೆ 1,50,000 ಬರುತ್ತೆ. ಸೊ ಬರೋದನ್ನ ಏನಂತ ಕರಿತೀವಿ? ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ. ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂತು? 7,36,800 ಬಂತು. ಇಲ್ಲಿ ನಾನು ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಏನದು ಅಂತ ಹೇಳಿದ್ರೆ ನೋಡಿ, ಫ್ಯಾಕ್ಟರಿ ಆನ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಓವರ್ ಹೆಡ್ ಏನಿದೆ, ಎಷ್ಟು ಅಮೌಂಟ್ ಇದೆ? 1,50,000 ಇದೆ. ಯಾವಾಗ್ಲೂ ಅಷ್ಟೇ, ಫ್ಯಾಕ್ಟರಿ ಓವರ್ ಹೆಡ್ ನ ನಾವು ಈ ಡೈರೆಕ್ಟ್ ವೇಜಸ್ ಬೇಸಿಸ್ ಮೇಲೆ ನಾವು ಪರ್ಸೆಂಟೇಜ್ ಮೇಲೆ ಮಾಡ್ತೀವಿ. ಅಂದ್ರೆ 1,50,000 ರೂಪಾಯಿ ಫ್ಯಾಕ್ಟರಿ ಓವರ್ ಹೆಡ್, ಡೈರೆಕ್ಟ್ ವೇಜಸ್ 2.5 lakh ಇದ್ದಾಗ ಆಗಿದೆ. ಹಾಗಾದ್ರೆ ಈ ಡೈರೆಕ್ಟ್ ವೇಜಸ್ ಮೇಲೆ 60% ಅಷ್ಟು ನಮ್ಗೆ ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಅಂತ ಅರ್ಥ. ಏನದು ಫ್ಯಾಕ್ಟರಿ ಓವರ್ ಹೆಡ್? ಯಾವಾಗ್ಲೂ ಯಾವ ಬೇಸಿಸ್ ಮೇಲೆ ಮಾಡಬೇಕು? ಡೈರೆಕ್ಟ್ ವೇಜಸ್ ಮೇಲೆ ಮಾಡಬೇಕು. ಸೊ ಡೈರೆಕ್ಟ್ ವೇಜಸ್ ಎಷ್ಟು ಬಂದಿರುತ್ತೆ, ಅದರಲ್ಲಿ 60% ಏನ್ ಬಂದಿದೆ? ಫ್ಯಾಕ್ಟರಿ ಓವರ್ ಹೆಡ್ ಬಂದಿದೆ. ಬರೋದಕ್ಕೆ ಆ ಫ್ಯಾಕ್ಟರಿ ಕಾಸ್ಟ್ ಗೆ ನಾವು ಆಫೀಸ್ ಓವರ್ ಹೆಡ್ ಅನ್ನ ಆಡ್ ಮಾಡ್ತೀವಿ. ಅವನೇ ಕೊಟ್ಟಿದ್ದಾನೆ ಆಫೀಸ್ ಓವರ್ ಹೆಡ್ 2,75,000 ಅಂತ ಹೇಳಿದ್ದಾನೆ. ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬರುತ್ತೆ. ಈಗ ಈ ಆಫೀಸ್ ಓವರ್ ಹೆಡ್ 2,75,000 ಏನಿದೆ, ಅದನ್ನ ಯಾವಾಗ್ಲೂ ಯಾವ್ದ್ರ ಬೇಸಿಸ್ ಮೇಲೆ ಮಾಡಬೇಕು? ಫ್ಯಾಕ್ಟರಿ ಆನ್ ಕಾಸ್ಟ್ ಮೇಲೆ ಮಾಡಬೇಕು. ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ 2,75,000 ಡಿವೈಡೆಡ್ ಬೈ 7,36,800 ಇಂಟು 100 ಎಷ್ಟು ಬಂದಿದೆ? 37%. ಆಕ್ಚುಲ್ ಆಗಿ 37.13 ಏನೋ ಬರುತ್ತೆ. ನಾನು ಅದನ್ನ ಏನ್ ಮಾಡಿದ್ದೀನಿ, ರೌಂಡ್ ಆಫ್ ಮಾಡ್ಕೊಂಡು 37% ಅಂತ ಹೇಳ್ತೀನಿ. ಅಂದ್ರೆ ಅರ್ಥ ಇಷ್ಟೇ,
ಫ್ಯಾಕ್ಟರಿ ಕಾಸ್ಟ್ ಮೇಲೆ 37% ಏನಾಗಿದೆ ಅಂತೆ ಆಫೀಸ್ ಓವರ್ ಹೆಡ್ ಆಗಿದೆ ಅರ್ಥ ಆಗ್ತಿದೆ ಆಫೀಸ್ ಓವರ್ ಹೆಡ್ ಅದರ ಮೇಲೆ ಆಗಿರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಯಾವಾಗಲೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಮಗೆ ಗೊತ್ತು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅಡ್ಜಸ್ಟ್ ಮಾಡಬೇಕು ಅವನೇ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 60,000 ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 76,800 ಆಡ್ ಪ್ಲಸ್ ಮೈನಸ್ ಮಾಡಿದ್ಮೇಲೆ ನಾವು ಬರ್ತಕ್ಕಂಥದ್ದನ್ನ ಏನಂತ ಹೇಳ್ತೀವಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ ಈ ಕಾಸ್ಟ್ ಆಫ್ ಗೂಡ್ಸ್ ಗೆ ಸೆಲ್ಲಿಂಗ್ ಓವರ್ ಹೆಡ್ಸ್ ಅಂತ ಅವನೇ ಕೊಟ್ಟಿದ್ದಾನೆ 75,000 ಅಂತ ಹೇಳಿದ್ದಾನೆ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಈ ಟೋಟಲ್ ಕಾಸ್ಟ್ ಗೆ ಪ್ರಾಫಿಟ್ ಆಡ್ ಮಾಡಬೇಕು ಬಟ್ ನಮಗೆ ಪ್ರಾಫಿಟ್ ಕೊಟ್ಟಿಲ್ಲ ಕಾಲಮ್ ನಲ್ಲಿ ಪ್ರಾಫಿಟ್ ಬದಲು ಏನ್ ಕೊಟ್ಟಿದ್ದಾನೆ ಸೇಲ್ಸ್ ಕೊಟ್ಟಿದ್ದಾನೆ ಅಂದ್ರೆ 10,70,000 ರೂಪಾಯಿ ನಮಗೆ ಖರ್ಚಾಗಿದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದನ್ನ ಎಷ್ಟಕ್ಕೆ ಮಾರಿದೀವಿ 15,00,000 ಮಾರಿದೀವಿ ಅಲ್ಲಿಗೆ ಲಾಭ ಎಷ್ಟು ಬಂತು 4,30,000 ರೂಪಾಯಿ ಬಂತು ಅರ್ಥ ಆಗ್ತಿದ್ಯಾ ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತ 4,30,000 ರೂಪಾಯಿ ಪ್ರಾಫಿಟ್ ಆಗುತ್ತೆ ಇದು ಕಾಸ್ಟ್ ಶೀಟ್ ಟು 14-15 ಮಾಡೋದಕ್ಕೆ ಅವನೇನ್ ಕೇಳಿದಾನೆ ಕೊಟೇಶನ್ ಕೇಳಿದಾನೆ ಅಂದ್ರೆ 2015-16 ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಿ ಓಕೆನಾ 2015-16 ಮೆಟೀರಿಯಲ್ ನಮ್ಗೆ 5,00,000 ಆಗುತ್ತೆ ಡೈರೆಕ್ಟ್ ವೇಜಸ್ 3,50,000 ಆಗುತ್ತೆ ಅಲ್ಲಿಗೆ ಟೋಟಲ್ ಪ್ರೈಮ್ ಕಾಸ್ಟ್ ಎಷ್ಟು ಬಂತು 8,50,000 ಬಂತು 8,50,000 ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು ಬಟ್ ನಮಗ್ ಕೊಟ್ಟಿಲ್ಲ ಬಟ್ ಒಂದ್ ಕ್ಲೂ ಏನಂತ ಹೇಳಿದಾನೆ ಅವನೇ ಹೇಳಿದಾನೆ ಏನಂತ ಪ್ರೊಡಕ್ಟಿವ್ ಯಾವ್ದು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಕಾಸ್ಟ್ ಅಗೇನೆಸ್ಟ್ ಪ್ರೊಡಕ್ಟಿವ್ ವೇಜಸ್ ನೋಡಿ ವರ್ಕ್ಸ್ ಕಾಸ್ಟ್ ಅಂದ್ರೆ ಏನು ವರ್ಕ್ಸ್ ಓವರ್ ಹೆಡ್ ಅಂದ್ರೆ ಏನು ಫ್ಯಾಕ್ಟರಿ ಓವರ್ ಫ್ಯಾಕ್ಟರಿ ಓವರ್ ಹೆಡ್ ಡೈರೆಕ್ಟ್ ವೇಜಸ್ ಮೇಲೆ ಪ್ರೊಡಕ್ಟಿವ್ ವೇಜಸ್ ಮೇಲೆ ಮಾಡುವ ಅಂತ ಹೇಳಿದ್ದಾನೆ ಅದಕ್ಕೆ ನಾವು ಆಲ್ರೆಡಿ ಮಾಡಿರ್ತಿದೀವಿ 60% ಬಂದಿದೆ ಅಂದ್ರೆ ಹೋದ ವರ್ಷ ವೇಜಸ್ ಮೇಲೆ 60% ಫ್ಯಾಕ್ಟರಿ ಓವರ್ ಹೆಡ್ ಆಗಿತ್ತು ಈ ವರ್ಷ ಡೈರೆಕ್ಟ್ ವೇಜಸ್ 3,50,000 ಮೇಲೆ 60% 2,50,000 ಆಗ್ತದೆ ಅದು ಈಸಿ ಆಗಿ ಮಾಡುದು ಯಾಕೆಂದ್ರೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ನಿನ್ನೆ ಪ್ರಾಬ್ಲಮ್ ಅಲ್ಲಿ ಎಲ್ಲ ಇಲ್ಲಿ ವರ್ಕ್ಔಟ್ ಮಾಡಿದ್ವಿ ಕರೆಕ್ಟಾ ಇವತ್ತೇನ್ ಮಾಡಿದ್ದೀನಿ ಇನ್ನು ಈಸಿ ಆಗ್ಲಿಂತೆ ಈ ತರ ಮಾಡಿ ಈಸಿ ಆಗಿದೆ ನಿಮ್ಗೆ ಓಕೆ ಇದು ಬಂತು 60% ಆಫ್ ಡೈರೆಕ್ಟ್ ವೇಜ್ ಅಲ್ಲಿ ಏನ್ ಬಂತು ಪ್ರೈಮ್ ಕಾಸ್ಟ್ ಬಂತು ಈ ಪ್ರೈಮ್ ಕಾಸ್ಟ್ ಗೆ ಆಫೀಸ್ ಓವರ್ ಹೆಡ್ ಆಡ್ ಮಾಡಬೇಕು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಯಾವಾಗ್ಲೂ ಅಷ್ಟೇ ಆಫೀಸ್ ಓವರ್ ಹೆಡ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಫ್ಯಾಕ್ಟರಿ ಕಾಸ್ಟ್ ಯಾವ್ದ್ರ ಮೇಲೆ ಮಾಡಬೇಕು ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಬೇಕು ಆಫೀಸ್ ಓವರ್ ಹೆಡ್ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಬಂದಿದ್ಯಪ್ಪ ನೋಡಿ ಹೋದ ವರ್ಷ ಆಫೀಸ್ ಓವರ್ ಹೆಡ್ 2,75,000 ಇತ್ತು ಫ್ಯಾಕ್ಟರಿ ಕಾಸ್ಟ್ 7,36,800 ಇತ್ತು ಅಲ್ಲಿಗೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದ್ರೆ ಹೋದ ವರ್ಷದ ಫ್ಯಾಕ್ಟರಿ ಕಾಸ್ಟ್ ಮೇಲೆ 37% ಫ್ಯಾಕ್ಟರಿ ಓವರ್ ಹೆಡ್ 2,75,000 ಬಂದಿತ್ತು ಈ ವರ್ಷ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂದಿದೆ 10,60,000 ಬಂದಿದೆ ಅದರ ಮೇಲೆ 37% ಎಷ್ಟು ಬರ್ತಾ ಇದೆ 3,92,200 ಬರುವಂತದ್ದನ್ನ ಏನಂತ ಹೇಳಿದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವನೇ ಕೊಟ್ಬಿಟ್ಟಿದ್ದಾನೆ ಏನಂತ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈಸ್ 5,000 rupees ಅಂತ ಹೇಳಿದ್ದಾನೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 3 ಅವನೇ ಕೊಟ್ಟಿದ್ದಾನೆ ಕರೆಕ್ಟಾ ಅಲ್ಲಿಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 5,000 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ 14,57,200 ಟೋಟಲ್ ಕಾಸ್ಟ್ ಬಂತು ಲಾಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ಏನಂತ ಹೇಳ್ತಾನೆ ಪ್ರಿಪೇರ್ ಎ ಕೊಟೇಶನ್ ಫಾರ್ 2015-16 ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ಸ್ ಪರ್ಸೆಂಟೇಜ್ ಆನ್ ದ ಅಸಂಪ್ಷನ್ ದಟ್ 20% ಪ್ರಾಫಿಟ್ ಈಸ್ ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಕಾಸ್ಟ್ ಅಸಲು ಬಿದ್ದಿದೆಯೋ ಆ ಅಸಲು ಮೇಲೆ 20% ಪ್ರಾಫಿಟ್ ಹಾಕಿ ಅಂತ ಹೇಳಿದ್ದಾನೆ 20% ಪ್ರಾಫಿಟ್ ಅಂದ್ರೆ 14,57,200 ಮೇಲೆ 20% 2,91,440 ಬರುತ್ತೆ ಆಡ್ ಮಾಡಿದ್ರೆ ಅಲ್ಲಿಗೆ ಎಷ್ಟಕ್ಕೆ ಸೇಲ್ ಮಾಡಬಹುದು ನಾವು 17,48,640 rupees ಸೇಲ್ ಮಾಡಬಹುದು ಇದು ಕಾಸ್ಟ್ ಶೀಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅರ್ಥ ಆಯ್ತಾ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ ನೋಡಿ ನಿನ್ನೆಗೂ ಇವತ್ತು ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಪರ್ಸೆಂಟೇಜ್ ಗಳೆಲ್ಲ ಇಲ್ಲೇ ಹಾಕಿದ್ದೀನಿ ಇದು ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕ್ ಹಾಕಿರ್ತೀನಿ ಇದೇನ್ ಪರ್ಸೆಂಟೇಜ್ ಇದೆ ಅದೇ ಪರ್ಸೆಂಟೇಜ್ ಫ್ಯಾಕ್ಟರಿಗೂ ಮತ್ತೆ ಆಫೀಸ್ ಓವರ್ ಹೆಡ್ಗೂ ಆ ಪರ್ಸೆಂಟೇಜ್ ಹಾಕೋದು ಸೊ ದಟ್ ಈಸಿಯಾಗಿ ಕ್ಲೀನ್ ಆಗಿ ಕಾಣಿಸುತ್ತೆ ಬೋರ್ಡ್ ಮೇಲೆ ಮತ್ತೆ ಪೇಪರ್ ಮೇಲೆ ಬೋರ್ಡ್ ಮೇಲೆ ಅಲ್ಲ ಪೇಪರ್ ಮೇಲೆ